ನಮಸ್ಕಾರ ವೀಕ್ಷಕರೇ ಇದು ಮನಿ ಪ್ಲ್ಯಾಂಟ್ ಸಸ್ಯ ತಾವೆಲ್ಲ ಕೇಳಿರ್ತೀರ ಸುಮಾರು ಮನೆಗಳಲ್ಲಿ ಎಲ್ಲ ಬೆಳೆಸಿರ್ತಾರೆ ಮನಿ ಪ್ಲ್ಯಾಂಟ್ ಇದಕ್ಕೆ ಎಪಿಪ್ರಿಮ್ನಮ್ ಆರ್ಯಂ ಅಂತ ಕರೀತಾರೆ ಇದ್ರ ಫ್ಯಾಮಿಲಿ ಎ ಕಿಂಗ್ಡಮ್ ಪ್ಲ್ಯಾಂಟೇ ಇದನ್ನು ಡೆ ಡೆವಿಲ್ಸ್ ಐ ವಿ ಡೆವಿಲ್ಸ್ ಐ ವಿ ಅಂತ ಕರೀತಾರೆ ಅಥವಾ ಡೆವಿಲ್ಸ್ ವೈನ್ ಅಂತ ಕರೀತಾರೆ ಇದು ರಾಕ್ಷಸರ ವೈನ್ ಇದರಲ್ಲಿ ವಿಷಕಾರಿ ವಸ್ತು ಇರುತ್ತೆ ಅದನ್ನು ಸೇವಿಸಿದ್ರೆ ಅದು ವಿಷ ಕಾರತೆ ಅದಕ್ಕೆ ರಾಕ್ಷಸ ವೈನ್ ಡೆವಿಲ್ಸ್ ವೈನ್ ಅಂತ ಕರೀತಾರೆ ಇದನ್ನು ಅಲಂಕಾರಿಕವಾಗಿ ಎಲ್ಲ ಕಡೆ ಬೆಳೀತಾರೆ ಈ ಫೆಂಗ್ ಶೂಯಿ ಅವರು ಇದು ಲಕ್ಕಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಹಾಗೂ ನಮ್ಮಲ್ಲೆಲ್ಲ ಇದು ಮನಿ ಪ್ಲ್ಯಾಂಟ್ ಸೊ ನಮಗೆ ದುಡ್ಡು ಇದು ಬೆಳೆಸಿದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋ ಭಾವನೆ ಇದೆ ಸೊ ಇದು ತುಂಬ ಈಸಿ ಬೆಳೆಯೋದು ಈ ಪಾಟಲ್ಲಿ ಮಣ್ಣು ಹಾಕಿ ಅದಕ್ಕೆ ಇಂಡೋರ್ ಗೊಬ್ಬರ ಸಿಗುತ್ತೆ ಒಳಗಡೆ ಈ ಪ್ಲಾ ಪಾಟ್ಗಳಿಗೆ ಹಾಕೋದಕ್ಕೆ ಅದಕ್ಕೆ ಗೊಬ್ಬರ ಸಿಗುತ್ತೆ ಅದನ್ನು ಒಂದು ಸ್ವಲ್ಪ ಹಾಕಿ ಬೆಳೆಸಿದ್ರೆ ಸಾಕು ಇದರಲ್ಲಿ ತೀವ್ರ ಉಷ್ಣಾಂಶ ಜಾಸ್ತಿಯಾಗಿ ತುಂಬ ಡ್ರೈ ಆಗಿಬಿಟ್ರೆ ಸಾಯಿಲು ಅಂದರೆ ಮಣ್ಣು ಒಣಗೋಗ್ಬಿಟ್ರೆ ಇದು ಹಳದಿ ಬಣ್ಣ ತಿರುಗಿಬಿಡುತ್ತೆ ತುಂಬ ನೀರು ಹಾಕ್ಬಿಟ್ರು ಆಗಿಬಿಟ್ರೆ ಹಳದಿ ಬಣ್ಣ ತಿರುಗುತ್ತೆ ಸೊ ಇದು ಇದನ್ನು ಎಲೆನ ತಿಂದರೆ ಅಥವಾ ಇದನ್ನು ನಾಯಿಗಳಿಗೆ ಮತ್ತು ಬೆಕ್ಕುಗಳಿಗೆ ಇದು ಮಾರ್ಕವಾಗುತ್ತೆ ಯಾಕೆಂದರೆ ಇದರಲ್ಲಿ ವಿಷಕಾರಿಕ ವಸ್ತು ಇರುತ್ತೆ ಹಾಗೂ ಇದನ್ನು ಮುಟ್ಟಿ ಮೈ ಸವರ್ಕೊಂಡ್ರೆ ಮಾಡಿದ್ರೆ ಇರಿಟೇಷನ್ ಆಗ್ಬೋದು ಸ್ವಲ್ಪ ಸೊ ಮನುಷ್ಯರಿಗೆ ಸೊ ಮನುಷ್ಯರು ಕೂಡ ತಿಂದರೆ ಇದು ವಿಷಕಾರಿ ಇದು ತಿನ್ನಬಾರ್ದು ಇದು ಬಿಸಿಲಿದ್ರೂ ಬೆಳೆಯುತ್ತೆ ಬಿಸ್ ಸನ್ ಸನ್ ಎಕ್ಸ್ಪೋಷರಿಂದ ಬೆಳೆಯುತ್ತೆ ಇಲ್ಲ ಬಿಸಿಲು ಶೇಡಲ್ಲೂ ಬೆಳೆಯುತ್ತೆ ಸೊ ಏನೂ ತೊಂದರೆ ಇಲ್ಲ ತುಂಬ ಫಾಸ್ಟಾಗಿ ಬೆಳೀತೆ ಇದು ಈ ಗಿಡ ತುಂಬ ಫಾಸ್ಟಾಗಿ ಬೆಳೀತೆ ನೋಡಿದಿರ ನೀವು ಸೊ ಇದನ್ನು ಮಕ್ಕಳಿಂದ ಮತ್ತು ಈ ಪೆಟ್ ಪೆಟ್ ಅನಿಮಲ್ಸು ನಾಯಿ ಮತ್ತು ಇದು ಬೆಕ್ಕು ಇಂಥದ್ರಿಂದ ದೂರ ಇಡಬೇಕು ಹಾಗೂ ಇದು ತುಂಬ ಶೀಘ್ರವಾಗಿ ಬೆಳೆಯುತ್ತೆ ಅದರಿಂದ ತಾವು ಇದನ್ನು ಬೆಳೆಸಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಬರಲಿ ಸೊ ಇದು ಮನಿ ಪ್ಲಾಂಟ್ ಅಂತ ಇದಕ್ಕೆ ಹೆಸರು ಧನ್ಯವಾದಗಳು